ಮೊದಲಿಗೆ ಎಲ್ಲ ಪತ್ರಕರ್ತ ಮಿತ್ರರಿಗೆ ವಂದನೆಗಳು, ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ರವಿ ಸರ್, ಶಿವರಾಜ್ಕುಮಾರ್ ಸರ್, ರಮೇಶ್ ಅರವಿಂದ್ ಸರ್, ಮತ್ತು ಎಲ್ಲ ನಟರಿಗೂ ಮತ್ತು ನಿರ್ದೇಶಕರಿಗೂ, ಹಾಗೂ ಎನ್ ಕುಮಾರ್ ಮತ್ತು ಶ್ರೀಕಾಂತ್ ಪ್ರೊಡ್ಯೂಸರಿಂದ ಲಹರಿ ಸಂಸ್ಥೆಯಿಂದ ಬಂದಿರುವಂಥ ಎಲ್ಲರಿಗೂ ನನ್ನ ಸುಸ್ವಾಗತ. ಈ ಸಿನಿಮಾ ಮಾಡೋಷ್ಟು ದೊಡ್ಡ ವ್ಯಕ್ತಿ ನಾನು ಆಗ್ತೀನಿ ಅಂತ ಬಾಲ್ಯದಲ್ಲಿ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ಈ ಕತೆ ಕೇಳಿದ ನಂತರ ಅನೂಪವರು ನಾವು ಕೂತ್ಕೊಂಡು ಇದನ್ನು ಸುದೀಪ್ ಸರ್ಗೆ ಯಾವ ರೀತಿ ಒಪ್ಪಿಸ್ಬೇಕು ಅಂತ ಯತ್ನ ಮಾಡಿದಾಗ ನಾನು ಪ್ರಿಯಾ ಮೇಡಮ್ ಅವರ ಸಪೋರ್ಟ್ನ ತಗೊಂಡು ಸುದೀಪ್ ಸರ್ಗೆ ಕತೆ ಹೇಳಿದಾಗ ಸುದೀಪ್ ಸರ್ ಇದನ್ನು ಕತೆ ಓಕೆ ಇದೆ, ಇದನ್ನು ಬೇರೆ ಲೆವೆಲ್ಗೆ ಮಾಡೋದಾದರೆ ಮಾಡೋಣ ಅಂದರು. ಸೊ ಆ ಒಂದು ಬೇರೆ ಲೆವೆಲ್ ಅನ್ನೋದು ಏನು ಅನ್ನೋದು ಅವ್ರು ಹೇಳಿದಾಗ ನನ್ನ ತಲೆಗೆ ಹೋಗಿರಲಿಲ್ಲ. ಇವತ್ತು ಸ್ಕ್ರೀನ್ ಮೇಲೆ ನೋಡಿದ ಮೇಲೆ ಅವ್ರು ಹೇಳಿದ ಬೇರೆ ಲೆವೆಲ್ ಏನು ಇತ್ತ ಅಂತ ಒಬ್ಬ ನಿರ್ಮಾಪಕನಾಗಿ ನನಗೆ ಇವತ್ತು ಅರ್ಥ ಆಗಿದೆ. ಐ ಥ್ಯಾಂಕ್ ದ ಎಂಟೈರ್ ಟೀಮ್, ಫಸ್ಟ್ಲಿ ಮೈ ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಸರ್, ಮೈ ಕ್ಯಾಮ್ರಾಮ್ಯಾನ್ ವಿಲಿಯಂ ಡೇವಿಡ್, ಮೈ ಡೈರೆಕ್ಟರ್ ಅನೂಪ್ ಭಂಡಾರಿ ಆ್ಯಂಡ್ ಎಂಟೈರ್ ಡೈರೆಕ್ಷನ್ ಟೀಮ್, ಮೈ ಎಡಿಟರ್ ಆಶಿಕ್ ಆ್ಯಂಡ್ ಎಂಟೈರ್ ಸಿ ಜಿ ಟೀಮ್ ನಿರ್ಮಲ್, ಪರ್ಟಿಕ್ಯುಲರ್ಲಿ ಮೈ 3D ಟೀಮ್ ಬ್ರೈನ್ವೇರ್ ರಾಜ್ ಆ್ಯಂಡ್ ಅನುಭ. ಅವರು ಈ ಸಿನಿಮಾಗೆ 2 ವರ್ಷದಿಂದ ನಮ್ಮ ಜೊತೆಲಿದ್ದು ಭಾಳಷ್ಟು ಶ್ರಮ ವಹಿಸಿ ಒಳ್ಳೆಯ ಒಂದು ಕೆಲಸ ಮಾಡಿಕೊಟ್ಟಿದ್ದಾರೆ. ಇವತ್ತು ಏನು ನೀವು 3D ನೋಡ್ತಾ ಇದ್ದೀರಾ, ಅವರು ಮತ್ತು ನಮ್ಮ ಡೈರೆಕ್ಷನ್ ಟೀಮ್ ಮತ್ತು ಸಿ ಜಿ ಟೀಮ್ ಇವರೆಲ್ಲರೂ ಕೂಡಿ ಮಾಡಿರೋಂಥದ್ದು. ಅದೇ ರೀತಿ ಟುಡೇ ಐ ಆಮ್ ಮಿಸ್ಸಿಂಗ್ ನಿರೂಪ್ ಭಂಡಾರಿ, ಅವರು ನಂದೇ ಇನ್ನೊಂದು ಸಿನಿಮಾ ವಿಂಡೋ ಸೀಟ್ನ ಒಂದು ಪ್ರಮೋಷ್ನಲ್ ಆ್ಯಕ್ಟಿವಿಟಿಗೆ ಶಿವಮೊಗ್ಗಗೆ ಹೋಗಲೇಬೇಕಾಗಿತ್ತು, ಅಲ್ಲಿಂದ ಒಂದು ಕಾಲೇಜ್ಗಳ ಬೇಡಿಕೆ ಇತ್ತು, ಅವರಲ್ಲಿ ಹೋಗಿದ್ದಾರೆ. ಸೊ ಅವ್ರ ಪ್ರೆಸೆನ್ಸ್ ಇಲ್ಲದೆ ಇರೋದು ನನಗೆ ನೋವಾಗ್ತದೆ ಈ ಒಂದು ಸಿನಿಮಾ ವಿಚಾರಕ್ಕೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಲೋಕನಾಥ್ ಆ್ಯಂಡ್ ಬಾಬಿ, ದೇ ವರ್ಕ್ ವೆರಿ ಹಾರ್ಡ್ ಥ್ರೂ ಔಟ್ ಫ್ರಮ್ ಡೇ ಒನ್. ಇದೇ ರೀತಿಯಾಗಿ ಈ ಕೋವಿಡ್ ಸಮಯದಲ್ಲಿ ಈ ಎಲ್ಲರೂ ಮನೆಯಿಂದ ಹೊರಗಡೆ ಬರೋಕ್ಕೆ ಭಯ ಪಡೆದಂಥ ಸಮಯದಲ್ಲಿ ನಮ್ಮ ಲೈಟ್ ಬಾಯ್ಸಿಂದ ಹಿಡಿದು ಅತಿ ಎತ್ತರದ ಟೆಕ್ನಿಷಿಯನ್ಸ್ ಪ್ರತಿಯೊಬ್ಬರೂ ಬಂದು ದುಡ್ಡಿನ ಕಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಿನಿಮಾಗೆ ಕಮಿಟ್ಮೆಂಟ್ ಆಗಿದ್ದೀವಿ ನಾವು. ಕೋವಿಡ್ ಇದ್ದರೂ ಕೂಡ ನಾವು ಬಂದು ಕೆಲಸ ಮಾಡಬೇಕು ಅಂತ ಬಂದು ಕೋವಿಡ್ ಸಮಯದಲ್ಲಿ ಕೆಲಸ ಮಾಡಿದ್ದಾರೆ. ಅವರೆಲ್ಲರ ಪರಿಶ್ರಮನೇ ಇವತ್ತು ನಾವೇನಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಆ್ಯಂಡ್ ಒನ್ ಅದರ್ ಥಿಂಗ್, ಜಾಕ್ಲಿನ್, ಥ್ಯಾಂಕ್ ಯು ಫಾರ್ ಅಕ್ಸೆಪ್ಟಿಂಗ್ ಟು ಆ್ಯಕ್ಟ್ ಇನ್ ದಿಸ್ ಮೂವಿ ಅಟ್ ದ ಟೈಮ್ ಆಫ್ ಕೋವಿಡ್. ಯು ಕೋಆಪ್ರೇಟೆಡ್ ಎ ಲಾಟ್ ಆ್ಯಂಡ್ ಯು ಹ್ಯಾವ್ ಪರ್ಫಾರ್ಮ್ಡ್ ವಂಡರ್ಫುಲ್. ಆ್ಯಂಡ್ ಜಾಕ್ಲಿನ್ ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು, ಬಹುಶಃ ಇದು ಅನೂಪ್ ಸರ್ ಒಪ್ತಾರೆ. ಜಾಕ್ಲಿನ್ ಅವರ ಸಿನಿಮಾಲ್ಲಿ ಸೀನ್ನಲ್ಲಿ ಆ್ಯಕ್ಟ್ ಮಾಡೋವಾಗ ಕೂಡ ಒಂದೇ ಒಂದು ಕನ್ನಡ ಡೈಲಾಗ್ ಮಿಸ್ಟೇಕಿಂದ ರೀಟೇಕ್ ಆಗಿಲ್ಲ. ಅಷ್ಟು ಡೆಡಿಕೇಟೆಡ್ ಆರ್ಟಿಸ್ಟ್ ಜಾಕ್ಲಿನ್. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್. ಸುದೀಪ್ ಸರ್ ಅವರ ಒಂದು ಪ್ರೋತ್ಸಾಹ ಇಲ್ಲದೆ ಖಂಡಿತ ಇಷ್ಟು ದೊಡ್ಡ ಸಿನಿಮಾ ನನ್ನ ಲೈಫಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ಒಂದು ಉತ್ತಮ ಸಿನಿಮಾ ಮಾಡಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆಲ್.